ನಮ್ಮ ಪ್ಯಾನೆಲ್ನಲ್ಲಿ ಸಂಕೇತ್ ಏಣಿಗಿ ಕಾಂಗ್ರೆಸ್ ಮುಖಂಡರು ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಖಾನ್ ಜಾಯಿನ್ ಆಗಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಖಾನ್ ಅವರೇ ಒಂದು ಡಿಫರೆಂಟ್ ಸಿನಾರಿಯೋನ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಒಂದು ಭರವಸೆಯನ್ನು ಈಡೇರಿಸಬೇಕು ಅಂತ ಬಿಜೆಪಿ ಬೆಂಬಲಿಗರು ನಡೆಸ್ತಾ ಇರುವ ಪ್ರತಿಭಟನೆ ಸಂಪೂರ್ಣ ಗೋಹತ್ಯ ನಿಷೇಧ ಆಗಲಿ ಅಂತ ನೋಡಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವಿಂಟರ್ ಅಸೆಂಬ್ಲಿ ಸೆಷನ್ ಬರ್ತಾ ಇದೆ ಇವಾಗ ಸೆಷನ್ ಅಲ್ಲಿ ಎಲ್ಲಿ ಕಾಂಗ್ರೆಸ್ ನವರು ತಿರ್ಗಾ ಕೊರೋನಾದಲ್ಲಿ ನೀವು ಖರ್ಚು ಮಾಡಿರೋದು ಎಷ್ಟು ಎಲ್ಲಿಂದ ಎಷ್ಟು ಬಂತು ಎಲ್ಲಿ ಖರ್ಚು ಮಾಡಿದ್ರಿ ಅದ ಎಲ್ಲಿ ಹೇಳ್ತಾರೋ ಅಂತ ಹೇಳ್ಕೊಂಡು ಒಂದು ಈ ಮಾತನ್ನ ಎತ್ತಿರಬಹುದು ಓಕೆ ಅಲ್ಲ ಬಿಜೆಪಿ ಅವರಿಗೆ ಮುಜುಗರ ಆಗ್ತಾ ಇದೆ ಈಗ ಎತ್ತಿರೋದು ಇಲ್ಲ ಇಲ್ಲ ಲವ್ ಜಿಹಾದ್ ಗೂ ನಾವು ಒಂದು ಕಾಯ್ದೆ ತರ್ತೀವಿ ಅಂತ ಹೇಳ್ತಿದ್ದಾರೆ ಅದೇನಂದ್ರೆ ಅಸೆಂಬ್ಲಿ ಸೆಷನ್ ಬೆಲಿ ಹಿಂಗೆ ಕಿತ್ತಲಾಡ್ಕೊಂಡು ಇದು ಮಾಡ್ಕೊಂಡು ಹೆಂಗನ ಮಾಡಿ ಈ ಅಸೆಂಬ್ಲಿ ಸೆಷನ್ ಎಂಡ್ ಆಗಿಬಿಡ್ಲಿ ಅಂತ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಕೇಳಿಸ್ಕೊಳ್ತಿದ್ದೆ ನಮ್ಮ ಇವರು ಮಾತಾಡ್ತಿರೋ ಪ್ಯಾನೆಲಿಸ್ಟ್ ಏನಂತ ಹೇಳಿದ್ರೆ ಯಾರ ಧರ್ಮಕ್ಕೂ ಯಾರ ಮನಸ್ಸಿಗೂ ನಾವು ನೋವಿಸದೆ ನಾವು ತಿನ್ನೋದು ತಪ್ಪು ಅಂತ ಹಾಗಂತ ನೋಡಿದ್ರೆ ನೀವು ಜೈನ ಧರ್ಮದವರು ಏನು ತಿನ್ನಬಾರದು ಜೈನ ಧರ್ಮದಲ್ಲಿ ಯಾವ ಪ್ರಾಣಿ ಪಕ್ಷಿ ಆಗಲಿ ನೀವು ತಿನ್ನಬಾರದು ಇವಾಗ ದೇಶ ಎಲ್ಲ ಪ್ರಪಂಚ ಎಲ್ಲ ತಿಂತಾ ಇಲ್ವಾ ಅಲ್ಲ ಅಲ್ಲ ಫಸ್ಟ್ ಪಾಯಿಂಟ್ ಒಂದೇ ನಿಮಿಷ ನಮ್ಮ ಇಲ್ಲ ಅಲ್ಲ ಒಂದೇ ನಿಮಿಷ ರೀ ಜೈನರು ಮಾಂಸವನ್ನ ಕೆಟ್ಟದಾಗಿ ನೋಡ್ತಾರೆ ತಿನ್ನಲ್ವಲ್ಲ ಅಲ್ಲ ಅಲ್ಲ ಕೆಟ್ಟದಾಗಿ ಅದು ನೀವು ತಿನ್ಕೊಳ್ಳಿದ್ರೆ ತಿನ್ಕೊಳ್ಳಿ ಗಿಡಗಳನ್ನ ಪೂಜಿಸಲ್ವಾ ಹಾಗಾದ್ರೆ ತಿನ್ಬೇಡಿ ನೀವು ತರಕಾರಿಗಳನ್ನ ಇವಾಗ ಹಸು ಹಾಲು ಕೊಡೋದು ಯಾರಿಗೋಸ್ಕರ ಕರುಗೋಸ್ಕರ ಅದನ್ನ ನೀವು ಕುಡಿತಿಲ್ವಾ ಅದ ಹೆಂಗ್ ಬಂದ್ಬಿಡುತ್ತೆ ಹೇಳ್ರಿ ಉತ್ತರ ಕೊಡ್ರಿ ನಾನು ಕೇಳೋ ಪ್ರಶ್ನೆ ಓಕೆ ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಇದ್ರ ಬರೀ ರಾಜಕಾರಣಕ್ಕೆ ಇನ್ನ ಒಂದು ಇಶ್ಯೂ ಬೇಕಾಗಿತ್ತು ಬಿಜೆಪಿಗೆ ಇವಾಗ ಇದನ್ನ ಎತ್ತಾಕಿದ್ದಾರೆ ಸಿಂಪಲ್ ಆಗಿ ಒಂದು ಮಾತು ಕೇಳ್ತೀನಿ ನಿಮ್ಗೆ ಒಂದು ಹಸುನ ಮನೆಗೆ ತರ್ತೀರಾ ಅದು 10 ವರ್ಷ ಹಾಲು ಕೊಡುತ್ತೆ ನೀವು ಕುಡ್ದಿರ್ತೀರಾ ಈಗ ಅದು ಹಾಲು ಕೊಡ್ತಾ ಇಲ್ಲ ಅದಕ್ಕೆ ರೈತ ಏನು ಮಾಡಬೇಕು ನೀವು ನಿಷೇಧ ಆಗ್ನೆ ತರ್ರಿ ಅದೇ ಮುಸಲ್ಮಾನರಿಗೆ ಅದೇ ತಿನ್ಬಿಟ್ಟು ಇದು ಮಾಡ್ಬೇಕು ಅಂತ ಏನಿಲ್ಲ ತಿನ್ನಕ್ 120 ಇದೆ ಎಲ್ಲ ತಿನ್ರಿ ಪರವಾಗಿಲ್ಲ ಅದನ್ನು ನಿಷೇಧ ಆಗ್ನೆ ತಂದ್ರೆ ತರ್ಲಿ ಪರವಾಗಿಲ್ಲ ಆದ್ರೆ ರೈತ ಏನ್ ಮಾಡ್ಬೇಕು 12 ವರ್ಷಗಳ ಕಾಲ ನಂತರ ಅದು ಹಾಲು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ಯಾರು ಸಾಕ್ಬೇಕು ಪ್ರತಿದಿನ ಅದಕ್ಕೆ ಮೇವು 8 ರೂಪಾಯಿ ಖರ್ಚಾಗುತ್ತೆ ಇದೇ ತರ ನಮ್ಮ ರಾಜ್ಯದ ಪ್ರತಿಯೊಂದು ಕುಟುಂಬದಲ್ಲಿ ಎಷ್ಟೊಂದು ಈ ತರ ಹಸುಗಳಿಲ್ಲ ಇವಾಗ ದನಗಳಿಲ್ಲ ಎತ್ತುಗಳಿಲ್ಲ ಎಮ್ಮೆಗಳಿಲ್ಲ ಇವಾಗ ಕಂಪ್ಲೀಟ್ ಬ್ಯಾನ್ ನೀವು ತಂದ್ರೆ ಇವೆಲ್ಲ ರೋಡಿಗೆ ಬಂದು ಆಕ್ಸಿಡೆಂಟ್ಗಳಾದ್ರೆ ಗೌಶಾಲೆಗಳಲ್ಲಿ ಏನೇನು ನಡೀತಾ ಇದೆ ಎಷ್ಟು ಹಗರಣ ನಡೀತಾ ಇದೆ ನೀವು ನೋಡಿದ್ದೀರಾ ನಾನು ನೋಡಿದ್ದೀನಿ ಇದ್ರ ಹಿಂದೆ ಎಷ್ಟು ಮಾಫಿಯಾ ನಡೆದಿದೆ ಅದು ನೋಡಿದ್ದೀನಿ ದೇಶದಲ್ಲಿ ನಿಮಗೆ ಮಮ್ಮಿ ವಿದೇಶದಲ್ಲಿ ನಿಮಗೆ ಇದೆ ಎಮ್ಮಿ ಏನಂದ್ರೆ ತಿನ್ರಿ ಅಂತ ನೀವು ಹಾಕಿರೋ ಬಟನ್ನು ನೋಡ್ಕೊಳ್ಳಿ ಈ ಬಟನ್ ಇದೆ ಅಲ್ಲ ಇದು ಆ ಹಸುಗೆ ಬರುತ್ತಲ್ಲ ಕೊಂಬು ಆ ಕೊಂಬಿನ ನಾವು ಮಾಡಿರೋದು ನೀವು ಹಾಕಿರೋ ಬೆಲ್ಟು ಕೌ ಹೈಡಿಂದ ಆಗಿರೋದು ನೀವು ಆಡೋ ಬಾಸ್ಕೆಟ್ ಬಾಲು ಬೇಸ್ಬಾಲು ನೀವು ಆಡೋ ವಾಲಿಬಾಲು ಇದೆಲ್ಲ ಹಸುವಿನ ಚರ್ಮದಿಂದ ಮಾಡಿರೋದು ಇದೆಲ್ಲ ಆಡೋದು ಬಿಟ್ಬಿಡಿ ನೀವು ಬಾಸ್ಕೆಟ್ ಬಾಲೇ ಆಡಬೇಡಿ ಲಾನ್ ಟೆನ್ನಿಸ್ ಆಡ್ತಿರಲ್ಲ ಟೆನ್ನಿಸ್ ಗ್ಯಾಸ್ಕೆಟ್ ಬರುತ್ತಲ್ಲ ಅದು ಅದು ಕ್ಯಾಟ್ಗಟ್ ಮಾಡೋದು ಇದರಿಂದ ಇಂಟೆಸ್ಟೈನ್ಸಿಂದ ನಾನು ಹೇಳ್ತಿರೋದು ಏನು ಸುಮ್ಮನೆ ಇದನ್ನ ರಾಜ್ಯದ ಒಂದು ಇದು ಮಾಡಿಕೊಂಡು ನಾವು ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇವಾಗ GST ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರದ ಹತ್ರ ಇದನ್ನ ಬ್ಯಾನ್ ಮಾಡಿಕೊಂಡು ಇಡೀ ದೇಶದಲ್ಲಿ ನೀವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಬರುತ್ತೆ ಅದನ್ನ ಎಲ್ಲಿಂದ ಕೊಡ್ತೀರಾ ಯಾವ್ದಕ್ಕೆ 1 ಲಕ್ಷ ಕೋಟಿ ಖರ್ಚು ಬರುತ್ತೆ ಇವಾಗ ನೀವು ಅಕಸ್ಮಾತ್ ಹಸುಗಳನ್ನ ನೀವು ಕಟ್ ಮಾಡದೆ ಅದನ್ನ ಸ್ಲಾಟರ್ ಮಾಡದೆ ಅದನ್ನ ತಿಂದೆ ಅದನ್ನ ಹಂಗೆ ಸಾಕೊಂಡು ಹೋದ್ರೆ ಅದಿನ್ನ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಪ್ರತಿ ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ 60 ರೂಪಾಯಿ ಮಿನಿಮಮ್ ಹೇಳ್ತಿರೋದು ಅದು ಏನು ರೋಡ್ ಮೇಲೆ ಮೇಯ್ಸಕ್ ಬಿಟ್ಬಿಟ್ರೆ ನೀವು ಇವಾಗ ಬಕ್ರೀದ್ ಹಬ್ಬಕ್ಕೆಲ್ಲ ನಮ್ಮೂರಲ್ಲಿ ತರ್ತಾರಲ್ಲ ಪ್ರತಿ ದಿನಕ್ಕೆ ನಾವು 250-280 ರೂಪಾಯಿ ಖರ್ಚು ಮಾಡ್ತೀವಿ ಇವಾಗ ಅಷ್ಟೊಂದು ರೈತ ಖರ್ಚು ಮಾಡಕ್ಕೆ ಸಿದ್ಧವಾಗಿದಾನಾ ಮತ್ತಿನ್ನೊಂದು ಹೇಳ್ತೀನಿ ಇದನ್ನ ಮುಸಲ್ಮಾನರು ವಿರೋಧಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡ್ಬೇಡಿ ಏನನ್ನ ವಿರೋಧಿಸ್ತಿದ್ದಾರೆ ಬೇರೆ ಇದನ್ನ ಈ ಇವರು ಕಾಯ್ದೆನ ತಗೊಂಡ್ಬಂದ್ರೆ ಅದನ್ನ ವಿರೋಧನ ಮಾಡೇ ಮಾಡ್ತೀವಿ ಬೇರೆ ಮುಸಲ್ಮಾನರು ಕಾಯ್ದೆ ತರಬೇಕು ಅಂತ ಹೋರಾಡ್ತಾ ಇರೋರು ಒಬ್ಬ ಮುಸಲ್ಮಾನ ನೋಡ್ಬೇಡ್ರಿ RSS ಗೆ ಎಷ್ಟೋ ಜನ ಪಪ್ಪೆಟ್ಟಿದ್ದಾರೆ ಅದ್ರಲ್ಲಿ ಎಷ್ಟೋ ಜನ ಇದ್ದಾರೆ ನನಗೆ ಇವ್ರ ಬಗ್ಗೆ ಬೇಡ ನಾನು ಹೇಳ್ತಿರೋದು ಕಾಯ್ದೆ ಬಗ್ಗೆ ಕಾಯ್ದೆ ಈ ಕಾನೂನು ಈ ಕಾಯ್ದೆನ ಯಾರು ವಿರೋಧಿಸ್ತಾರೆ ಅವರು ಮಾಡೇ ಮಾಡ್ತೀವಿ ಈ ಕಾಯ್ದೆನ ವಿರೋಧಿಸ್ತೀವಿ ಹಾಗಂತ ಹೇಳಿದ್ರೆ ಹೋಗ್ಲಿ ಈ ಮಾರ್ವಾಡಿಗಳೆಲ್ಲ ಮಾಡ್ತಿರೋದನ್ನ ಸ್ಟಾಪ್ ಮಾಡ್ಲಿ ಎಕ್ಸ್ಪೋರ್ಟ್ ಸ್ಟಾಪ್ ಮಾಡ್ಲಿ ಇಂಡಿಯಾ ಇಸ್ ನಂಬರ್ 1 ಎಕ್ಸ್ಪೋರ್ಟರ್ ಆಫ್ ಬೀಫ್ ಡೂ ಯು ನೋ ದಟ್ ದಟ್ ಈಸ್ ಆಫ್ಟರ್ ಮೋದಿ ಕಮಿಂಗ್ ಟು ಪವರ್ ಲೆಟ್ ಲೆಟ್ ಅನ್ವರ್ ಮಣಿಪಾಡಿ ಅವರು ಬರ್ತಾರೆ ಬಿಜೆಪಿಯಿಂದ ಉತ್ತರ ಕೊಡ್ಲಿ ಅವರು ಸಂಕೇತ ಅವರ ಪ್ರತಿಕ್ರಿಯೆ ತಗೋತೀನಿ ಈಗ ಏನಂದ್ರೆ
ವಿ ಆರ್ ಸರ್ಚಿಂಗ್ ಫಾರ್ ದ ಬ್ಲ್ಯಾಕ್ ಕ್ಯಾಟ್ ಇನ್ ದ ಡಾರ್ಕ್ ರೂಮ್ ವೇರ್ ದರ್ ಇಸ್ ನೋ ಕ್ಯಾಟ್. ಈಗ ನಾವು ಹುಡುಕ್ತಾ ಇರೋದು ಕಪ್ಪು ಬೆಕ್ಕನ್ನು ಕತ್ಲಲ್ಲಿ ಹುಡುಕ್ತಾ ಇದ್ದೀವಿ, ಇಲ್ಲ ಅಲ್ಲಿ ಬೆಕ್ಕಿಲ್ಲ. ಯಾಕೆ ಅಂತ ಹೇಳ್ತೀನಿ, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 48ನಲ್ಲಿ ಸ್ಲಾಟರ್ ಆಫ್ ಎನಿಮಲ್ಸ್ ಅಂತ ಹೇಳ್ತೀವಿ, ಅದರ ಬಗ್ಗೆ ಕೆಲವೊಂದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಮಾಡಿದ್ದಾರೆ. ಗೋ ರಕ್ಷಣೆ ಬಗ್ಗೆ ಅದರಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಗೋ ರಕ್ಷಣೆಗೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು, ಸರ್ಕಾರ ಹಮ್ಮಿಕೊಳ್ಬೇಕಾಗಿರೋದು ಅದರ ಜವಾಬ್ದಾರಿ ಅಂತ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದು ಇವತ್ತಿಗೂ ರದ್ದುಪಡಿಸಿಲ್ಲ, ಅದು ಇವತ್ತಿಗೂ ಊರ್ಜಿತವಾಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ 1964ರಲ್ಲಿ ನಿಜಲಿಂಗಪ್ಪ ಅವರ ಸರ್ಕಾರ ಇದ್ದಾಗ ಒಂದು ಕರ್ನಾಟಕ ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಂಡ್ ಕ್ಯಾಟಲ್ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತ ಒಂದು ಮಾಡಿದರು. ಅದರಲ್ಲೂ ಕೂಡ ಅದರ ಪ್ರಾವಿಷನ್ಸ್ ಅನ್ನು ನಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ವಿ, 12 ವರ್ಷದ ಒಳಗಿನ ಹಸುಗಳನ್ನು ಕೊಲ್ಲಬಾರದು. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಗಳ ಕಾಯ್ದೆಗಳನ್ನು ತೊಗೊಂಬಂದರು, ಆರ್ಟಿಕಲ್ 47-48 ಪ್ರಕಾರ ತೊಗೊಂಬಂದರು ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಈ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಪ್ರಕರಣ ಹೋಗುತ್ತೆ, ಮಧ್ಯಪ್ರದೇಶದಿಂದ ಹೋಗುತ್ತೆ. ಅದು ಹಸ್ಮತುಲ್ಲಾ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಇನ್ ದಿ ಇಯರ್ 1996. ಓಕೆ, ಆ ಕೇಸ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಇಟ್ ವಾಸ್ ದ ಕೇಸ್ ವೇರ್ ಟೋಟಲ್ ಬ್ಯಾನ್ ಆಫ್ ದಿ ಸ್ಲಾಟರ್ ಆಫ್ ಬುಲ್ ಆ್ಯಂಡ್ ಬುಲಕ್ಸ್ ಅಂತ ಹೇಳ್ತಾರೆ, ಟೋಟಲ್ ಬ್ಯಾನ್ ಆಗಿಬಿಟ್ಟಿತ್ತು. ಓಕೆ, ಆವಾಗ ಸುಪ್ರೀಂ ಕೋರ್ಟ್ ಆ ಬ್ಯಾನನ್ನು ರದ್ದುಪಡಿಸಿ ಅವ್ರೇನು ಹೇಳ್ತಾರೆ ಅಂದರೆ, ಈ ಟೋಟಲ್ ಆಗಿ ಅಂದ್ರೆ ಸಂಪೂರ್ಣ ಸುಪ್ರೀಂ ಕೋರ್ಟ್ ಕೇಸ್, ಹಸು ಕರುಗಳು ಎಮ್ಮೆಯ ಕರುಗಳ ಹತ್ಯೆಯ ನಿಷೇಧವನ್ನು ಎತ್ತಿ ಹಿಡಿದಿತ್ತು. ಅವಾಗ ಹತ್ಯೆ ಅಲ್ಲ, ಅಲ್ಲ ಎರಡು ಕರುಗಳು ಮತ್ತು ಎಮ್ಮೆ ಕರುಗಳ ಅಲ್ಲ, ಎರಡು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳು ಬರ್ತವೆ. ನಾನು ಹೇಳ್ತಾ ಇರೋದು ಹಸ್ಮತುಲ್ಲಾ 1996 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂದ್ರೆ, ಯಾವುದು 16 ವರ್ಷದ ನಂತರ ಯಾವ ಹಸು ಆಗಲಿ ಅಥವಾ ಕರುಗಳಾಗಲಿ ಮರಿಗಳನ್ನು ಹಾಕೋದಿಲ್ವೋ ಅಥವಾ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ವೋ ಅಥವಾ ಭಾರವಾಗಿರುತ್ತದೋನೋ ಅಂಥವಕ್ಕೆ, ಭಾರ ಅಂತಂದರೆ ಅವನು ಸಾಕೋದಕ್ಕೆ ರೈತರಿಗೆ ಭಾರ ಆಗಿರ್ಬೋದು ಅಥವಾ ಅವನು ಬದುಕೋದಕ್ಕೆ ಅವಕ್ಕೂ ಕಷ್ಟ ಆಗಿರ್ಬೋದು, ಅಂಥವದಕ್ಕೆ ಅಂಥ ಪ್ರಾಣಿಗಳನ್ನು ಮಾತ್ರ ಯಾವುದು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಆಗೋದಿಲ್ವೋ ಅಂಥವನ್ನ ಮಾತ್ರ ನೀವು ಸ್ಲಾಟರ್ ಹೌಸಿಗೆ ತೊಗೊಂಡು ಹೋಗ್ಬೋದು. ಅದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಪರ್ಮಿಷನ್ ಅನ್ನು ತಗೊಂಡು, ಅಂದರೆ ಒಂದು ಅಪಾಯಿಂಟಿಂಗ್ ಅಥಾರಿಟಿ ಇರ್ತದೆ, ಅವ್ರ ಪರ್ಮಿಷನ್ ಅನ್ನು ತಗೊಂಡು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಅದನ್ನು ಮಾಡಬಹುದು ಅಂತ ಹೇಳ್ತದೆ. ಅದೇ ರೀತಿ 2005ರಲ್ಲಿ ಸ್ಟೇಟ್ ಆಫ್ ಗುಜರಾತ್ನಿಂದ ಒಂದು ಸುಪ್ರೀಂ ಕೋರ್ಟಿಗೆ ಮ್ಯಾಟರ್ ಹೋಗುತ್ತೆ, ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಮಿರ್ಜಾಪುರ್ ಮೋತಿ ಕುರೇಶಿ ಕಸಾಬ್ ಜಮಾತ್ದವ್ರದ್ದು. ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳ್ತಾರೆ ಅಂದರೆ, ಟೋಟಲ್ ಬ್ಯಾನ್ ಅಂತ ಏನು ಹೇಳ್ತೇವೆ ಇದು ತಪ್ಪು ಅಂತ ಹೇಳೋದು ಸರಿಯಲ್ಲ, ಕೆಲವೊಂದು ಪ್ರಮಾಣದಲ್ಲಿ ಏನಿದೆ ಕೆಲವೊಂದನ್ನು ಹಂತ ಹಂತವಾಗಿ ನಿಷೇಧ ಮಾಡಬೇಕಾಗ್ತದೆ. ಕೆಲವೊಂದು ಗುಜರಾತ್ನ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ, ಆದರೆ 2005ರಲ್ಲಿ ಅದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಏನಿದ್ವಲ್ಲ ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಳ್ತದೆ. ಅಂದರೆ ಎಂತೆಂಥ ಸಂದರ್ಭಗಳಲ್ಲಿ ಗೋಹತ್ಯೆ ಮಾಡಬಹುದು, ಓಕೆ, ಯಾವ ಸಂದರ್ಭಗಳಲ್ಲಿ ಅದಕ್ಕೆ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅದನ್ನ ಊರ್ಜಿತಗೊಳಿಸಿ. ಏನ್ ಕಾನೂನು ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ ಅದು ಮುಂದುವರಿಲಿ, ಸಂಪೂರ್ಣ ಗೋಹತ್ಯಾ ನಿಷೇಧ ಬೇಡ. ದಿಸ್ ಇಸ್ ವಾಟ್ ಯುವರ್ ಸ್ಟ್ಯಾಂಡ್? ಅಲ್ಲ, ನಂದು ಒಬ್ಬಂದೇ ಸ್ಟ್ಯಾಂಡ್ ಅಥವಾ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಅಂತಲ್ಲ ನಾನು ಹೇಳ್ತಾ ಇರೋದು. ಇದೇನಂದ್ರೆ ಈಗ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ಧಾರಗೊಂಡಿರೋದ್ರಿಂದ ಈ ವಿಚಾರಗಳು, ಓಕೆ, ಈಗಾಗಲೇ ಪಾರ್ಲಿಮೆಂಟ್ ನಿಂದ ಡಿಸೈಡ್ ಆಗಿರೋದ್ರಿಂದ, ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಈಗಾಗಲೇ ಲೆಜಿಸ್ಲೇಟಿವ್ ಹೌಸ್ ಮುಂದೆ ಡಿಸೈಡ್ ಆಗಿರೋದ್ರಿಂದ ಪದೇ ಪದೇ ಅದಕ್ಕೆ ಹಳೆ ಬಾಟಲು ಹೊಸ ಸಾರಾಯಿ ಹಾಕೋ ವಿಚಾರ ಬೇಡ. ಸಾರಾಯಿ ಹೊಸ ಸರ್, ಕಾಲ ಬದಲಾದಂತೆ ಕಾನೂನುಗಳು ಬದಲಾಗಿದೆ. ಸ್ವಾತಂತ್ರ್ಯ ಸಿಕ್ಕಾಗ 21 ವರ್ಷ ನೋಡಿ ಮಾತ್ರ ವೋಟ್ ಹಾಕಕ್ಕೆ ಅವಕಾಶ ಇತ್ತು. ಏನು 18ಕ್ಕೆ ಯಾಕೆ ತಂದ್ರು ಅದನ್ನ? ಕೇಳಿ ಕೇಳಿ, ಈಗ ಪ್ರಶ್ನೆ ಏನು ಬರ್ತದೆ ಅಂತಂದ್ರೆ, ಈಗ ಕುರಿನ ಕೊಲ್ಲೋದು ಯಾಕೆ ತಪ್ಪು ಸರ್? ನೀವು ಗೋ ಆದ್ರೆ ಗೋ ಹತ್ಯೆ, ಓಕೆ, ಗೋ ಗೋ ಅಂತಂದ್ರೆ ಇದಕ್ಕೆ ಒಂದು ರಿಲಿಜಿಯಸ್ ಅಟ್ಯಾಚ್ಮೆಂಟ್ ನಾವು ಕೊಡಕ್ಕೆ ಹೋಗ್ತೀವಿ. ಹೌದು, ಅದೇ ರೀತಿ ಈ ಗೋವಾದಲ್ಲಿ ಗೋ ಹತ್ಯೆ ಮಾಡೋಕೆ ಅದನ್ನ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ, ಓಕೆ, ಅದೇ ರೀತಿ ಮೇಘಾಲಯದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದಾವೆ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಈ ಪ್ರಕೃತಿಗೆ ಅನುಗುಣವಾಗಿ, ಜಿಯೋಗ್ರಾಫಿಕ್ ಅಂದ್ರೆ ಭೌಗೋಳಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೆಲವೊಂದು ಇದರಲ್ಲಿ ಬೇಕೇ ಬೇಕು. ನಾವು ಡಿಸ್ಕಸ್ ಮಾಡ್ತಾ ಇರೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ ಬ್ಯಾನ್ ಮಾಡೋದು ಸಂಪೂರ್ಣವಾಗಿ ಊರ್ಜಿತ ಯಾಕಾಗೋದಿಲ್ಲ ಅಂತಂದ್ರೆ, ಅವು ಬರೀ ಬ್ಯಾನ್ ಮಾಡಿದ್ರೆ ಸಾಲದು, ಸರ್ಕಾರ ಅದಕ್ಕೊಂದು ಅಲ್ಟರ್ನೇಟಿವ್ ರೆಮಿಡಿ ಕೊಡಬೇಕು. ಏನು ಯಾವ ರೀತಿ ಅಲ್ಟರ್ನೇಟಿವ್ ಕೊಡಬೇಕು ಅಂತಂದ್ರೆ, ಒಂದು ಅವುಗಳ ಸಾಕಾಣಿಕೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಬ್ಯಾನ್ ಮಾಡಿದ್ರೆ ಸರ್ಕಾರವನ್ನು ಮೆಚ್ಚಬಹುದಾಗಿತ್ತು. ಒಂದು ಪ್ಯಾರಾಡೈಮ್ ಸಂಕೇತ ಏನಿಗೆ ಅವರೇ, ಇದೊಂದು ಅಂದ್ರೆ ಗೋವು ಆಸ್ ಸಚ್ ನನ್ನ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಹೇಳ್ತೀನಿ. ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಇದೆ ಗೋಪಾಲನೆಯ ವಿಷಯದಲ್ಲಿ. ಹಾಲು ಗೋವಿನ ಪ್ರೈಮರಿ ಪ್ರಾಡಕ್ಟ್ ಅಲ್ಲ,
ಶ್ರಮ ಎತ್ತಿನ ಪ್ರೈಮರಿ ಪ್ರಾಡಕ್ಟ್ ಅಲ್ಲ ದೇರ್ ಇಸ್ ಅ ಪ್ಯಾರಾಡೈಮ್ ಶಿಫ್ಟ್ ಅನ್ವರ್ ಮಾಣಿಪಡಿ ಅವರು ಜಾಯಿನ್ ಆಗಿದ್ದಾರೆ ಅನ್ವರ್ ಮಾಣಿಪಡಿ ಅವರೇ ತಾವು ಬರಬೇಕಾಗಿತ್ತು ಮೊದಲು ಅಬ್ದುಲ್ ರಜಾಕ್ ಖಾನ್ ಅವರು ಒಂದಷ್ಟು ರೆಲೆವೆಂಟ್ ಪ್ರಶ್ನೆಗಳನ್ನು ಕೇಳಿದ್ರು ಮೋದಿ ಅಧಿಕಾರಕ್ಕೆ ಬಂದ ನಂತರ ಬಿಗ್ಗೆಸ್ಟ್ ಟ್ರಾಫಿಕ್ ಜಾಮ್ ಇಲ್ಲ ಕಷ್ಟ ಆಯ್ತು ಬರೋಕ್ಕೆ ಎಸ್ ಒಂದೂವರೆ ಗಂಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ದಯವಿಟ್ಟು ಈಗ ಅವ್ರು ಹೇಳಿದಾಗೆ ಮಿರ್ಜಾಪುರ್ ಮೋಟಿ ಕುರೇಜ್ ಶಾಪ್ ಜಮಾತ್ ಅದರ ಜಜ್ಮೆಂಟ್ ಹೇಳ್ತೇನೆ ನಾನೀಗ ಆ ಜಜ್ಮೆಂಟ್ ಪ್ರಕಾರ 2005-8 SEC 534 ದ ಬೆಂಚ್ ಅಪ್ಹೆಲ್ಡ್ ದ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ದ ಗುಜರಾತ್ ಲಾ ಆ್ಯಂಡ್ ಡಿಸಗ್ರೀಡ್ ವಿತ್ ದ ಜಜ್ಮೆಂಟ್ ಆಫ್ ದ ಕೇಸ್ ಆಫ್ ಮೊಹಮ್ಮದ್ ಹನೀಫ್ ಖುರೇಷಿ ಆ್ಯಂಡ್ ಓವರ್ ರೂಲ್ಡ್ ಇಟ್ ದಿಸ್ ಇಸ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೌದು ಹೌದು ಗುಜರಾತ್ ಸಂಪೂರ್ಣ ಗೋಹತ್ಯಾ ನಿಷೇಧ ಸುಪ್ರೀಂ ಕೋರ್ಟ್ ನಲ್ಲಿ ಎತ್ತಿ ಹಿಡಿಯಲಾಗಿತ್ತು ಮುಂಚೆ ಅವರು ಹೇಳಿದಾಗೆ ಇತ್ತದು ಇಂತಿಂತನ್ನು ಮಾಡಬೇಕು ಮಿಲ್ಚ್ಕವನ್ನ ಹಾಗೆ ಮಾಡಬೇಕು ಅಂತ ಪ್ರಾಯ ಜಾಸ್ತಿ ಆದರೆ ಅದನ್ನು ಕೊಲ್ಬಾರ್ದು ಕೊಲ್ಬಾರ್ದು ಹಾಗೆ ಅಂತೇಳಿ ಏನಿಲ್ಲ ಟೋಟಲ್ ಬ್ಯಾನ್ ವಾಸ್ ಅಪ್ಹೆಲ್ಡ್ ಬೈ ಸುಪ್ರೀಂ ಕೋರ್ಟ್ ಆ್ಯಂಡ್ ಓವರ್ ರೂಲ್ಡ್ ವಾಟ್ ಎವರ್ ದ ಖುರೇಷಿ ಕೇಸ್ ವಾಸ್ ಹೆಲ್ಡ್ ಇನ್ ದ ಗುಜರಾತ್ ಹೈಕೋರ್ಟ್ ಇನ್ ದ ಸುಪ್ರೀಂ ಕೋರ್ಟ್ ಆಮ್ ಕ್ಲಿಯರ್ಲಿ ಸ್ಟೇಟಿಂಗ್ 2005-8 SEC 534 You can refer straight away and get to it. Yes. And another thing he said is, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಆ ವ್ಯವಸ್ಥೆಗಳನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಓವರ್ ಇಟ್ಸ್ ಅ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಪಾರ್ಟ್ ಫೋರ್ತ್ ಇನ್ 48 ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅದರ ಹಕ್ಕು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅದು ಆರ್ಡರ್ ಪಾಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಆ ಹಕ್ಕಿರುವುದು ಆಯಾ ಸ್ಟೇಟ್ಗೆ ಆಯಾ ಸ್ಟೇಟ್ ಏನು ಬೇಕಾದ್ರೆ ಆ ವಿಷಯದಲ್ಲಿ ಮಾಡಬಹುದು ಅಂಡ್ ಮಾತಾಡಬಾರ್ದು ಅಂಡ್ ಆರ್ಟಿಕಲ್ 48 ವೆರಿ ಕ್ಲಿಯರ್ಲಿ ಸೇಸ್ ಇಟ್ಸ್ ಅ ಎಂಡೀವರ್ ಆಫ್ ದ ಸ್ಟೇಟ್ ಟು ಸಿ ದಟ್ ಕೌನ್ಸಿಲ್ ಆಫ್ ದ ಬ್ಯಾನ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಅಂಡ್ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಆಸ್ ಅ ಲಾ ಅಂತೇಳಿ ಆರ್ಟಿಕಲ್ 48 ವೆರಿ ಕ್ಲಿಯರ್ಲಿ ಸೇಸ್ ಅಂದ್ರೆ ನಮ್ಮ ಸಂವಿಧಾನದ ಆಶಯ ಅದು ಗೋಹತ್ಯಾ ನಿಷೇಧ ಆಗಬೇಕು ಅನ್ನೋದು ಸಂವಿಧಾನದ ಆಶಯ ಅದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಶಯ ಅಲ್ಲ ಎಂಡಿವರ್ ಎವ್ರಿ ಸ್ಟೇಟ್ ಶುಡ್ ಎಂಡಿವರ್ ಕಷ್ಟ ಶ್ರಮ ವಹಿಸಬೇಕು